ಇವತ್ತು ನಾವು ಆ್ಯಕ್ಚುಲಿ ಸ್ಟ್ಯಾನ್ಫೋರ್ಡ್ ಶಾಪಿಂಗ್ ಮಾಲಿಗೆ ಬಂದೀವಿ. ಇದು ಒಂದು ಓಪನ್ ಏರ್ ಮಾಲ್ ಇದೆ, ಬ್ಯೂಟಿಫುಲ್ ಮಾಲ್ ಇದೆ. ಎಲ್ಲಿ ಬೇಕಾದಲ್ಲಿ ಆರಾಮಾಗಿ ಸುತ್ತಬೋದು. ಎಲ್ಲೆಲ್ಲಿ ಹೋಗ್ತೀರಾ ಅಲ್ಲೆಲ್ಲ ಸ್ಟೋನ್ ಬೆಂಚಸ್ ಇಟ್ಟಿದ್ದಾರೆ, ಸೊ ದಟ್ ನೀವು ಸ್ನ್ಯಾಕಿಂಗ್ ಮಾಡ್ಬೋದು, ಏನಾದರೂ ತೊಗೊಂಡು ಕುಂತು ತಿನ್ಬೋದು ಆರಾಮ್ಸೆ. ಆ್ಯಂಡ್ ಓಡಾಡ್ಕೋತ ಸುಸ್ತಾದರೆ ಆ ಸ್ಟೋನ್ ಬೆಂಚ್ ಮೇಲೆ ಕುಂತು ರೆಸ್ಟ್ ಮಾಡ್ಬೋದು. ಭಾಳ ಬ್ಯೂಟಿಫುಲ್ ಮಾಲ್ ಇದೆ. ಎವ್ರಿ ಟೈಮ್ ಬರಬೇಕಂತ ಅಂದ್ಕೊಂಡಿದ್ವಿ ಇಲ್ಲಿ, ಬಟ್ ಇವತ್ತೇ ಫಸ್ಟ್ ಟೈಮ್ ಬಂದಿದ್ದು. ಸೊ ಇದು ಸ್ಟ್ಯಾನ್ಫೋರ್ಡ್ ಶಾಪಿಂಗ್ ಮಾಲ್ ಏನಿದೆ, ಇದು ಆ್ಯಕ್ಚುಲಿ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಅಂತಿದೆ ಅಲ್ಲ, ಅದ್ರ ಕ್ಯಾಂಪಸ್ ಒಳಗಡೆ ಬರುತ್ತೆ. ಆ್ಯಕ್ಚುಲಿ ಲ್ಯಾಂಡ್ ಅವ್ರದ್ದಿದೆ, ಬಟ್ ಬಿಲ್ಡಿಂಗ್ ಎಲ್ಲ ಬೇರೆಯವ್ರದ್ದಿದೆ. ಸಿಮೋನ್ ಪ್ರಾಪರ್ಟಿ ಅಂತಿದೆ, ಅವ್ರದ್ದಿದೆ. ಸ್ವಲ್ಪ ರಿಸರ್ಚ್ ಮಾಡ್ಕೊಂಡು ಬಂದೆ. ಆ್ಯಂಡ್ ನಮ್ಮದು ಡ್ರೋನ್ ಪ್ರತಾಪ್ ಲೆಕ್ಚರಿಂಗ್ ಕೊಟ್ಟಿದ್ದಾನಲ್ಲ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ, ಅದೇ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಇಲ್ಲೇ ಇದೆ ಹತ್ರ. ಆ್ಯಂಡ್ ಇದು ಟಾಪ್ 3 ಕಾಲೇಜಸ್ನಾಗ ಬರುತ್ತೆ. ಐ ಮೀನ್ ಅಂಡರ್ ಟಾಪ್ 10 ಕಾಲೇಜಸ್ನಾಗೆ ಇದು ಒಂದು ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಅಂತ ಬರುತ್ತೆ. ಕ್ಯಾಲಿಫೋರ್ನಿಯಾನಾಗೆ ತುಂಬ ಫೇಮಸ್ ಕಾಲೇಜ್ ಇದು ಆ್ಯಕ್ಚುಲಿ. ಸೊ ಅದ್ರದ್ದು ಕ್ಯಾಂಪಸ್ ಒಳಗಡೆ ಇದು ಸ್ಟ್ಯಾನ್ಫೋರ್ಡ್ ಶಾಪಿಂಗ್ ಮಾಲ್ ಅಂತ ಬರುತ್ತೆ. ಇಟ್ಸ್ ಆ್ಯಕ್ಚುಲಿ ಓಪನ್ ಏರ್ ಮಾಲ್. ಸೊ ನಾವು ಇಲ್ಲಿ ಶಾಪಿಂಗ್ ಮಾಡಲಿಕ್ಕೆ ಬಂದೀವಿ. ಸೊ ನೋಡೋಣ ಏನು ಇಷ್ಟ ಆಗುತ್ತೆ, ಹಾಗೆ ನಿಮಗೂ ತೋರಿಸೋಣ ಅಂತ ಬಂದೀವಿ. ಓಕೆ, ಈ ಶಾಪಿಂಗ್ ಮಾಲ್ನಾಗೆ 4 ಮೇಜರ್ ಶಾಪ್ಸ್ ಇದೆ. ಮೇನ್ಲಿ ಕನ್ಸಿಡರ್ ಮಾಡಬೇಕಂತಂದರೆ ಒಂದು ಬ್ಲೂಮಿಂಗ್ ಡೇಲ್ ಇದೆ, ಮೇಸಿಸ್ ಇದೆ, ನಿಮನ್ ಮಾರ್ಕಸ್ ಇದೆ, ಆ್ಯಂಡ್ ನಾರ್ಡ್ ಸ್ಟಾಮ್ ಇದೆ. ಈ ಫುಲ್ ಹೈ ಎಂಡ್ ಶಾಪ್ಸ್ ಇದೆ. ಸೊ ಫಸ್ಟಿಗೆ ಇಲ್ಲಿ ಮೇಸಿಸ್ನಾಗ ಬಂದೀವಿ. ಸೊ ಮೇಸಿಸ್ನಾಗ ನೋಡ್ತಾ ಇದ್ದೀವಿ ಏನೇನು ಚೆನ್ನಾಗಿದೆ ಏನೇನಿಲ್ಲ ಅಂತ. ಬಟ್ ಎಲ್ಲ ಟಾಪ್ ಎಂಡ್ ಶಾಪ್ಸ್ ಇದೆ ಇದು. ಎಲ್ಲ ಒಂದು ಡ್ರೆಸ್ ಆಗಲಿ ಒಂದು ಐಟಮ್ ಆಗಲಿ ಎಲ್ಲ 100 ಅಬೌವ್ನಿಂದ ಸ್ಟಾರ್ಟ್ ಆಗುತ್ತೆ, ಬಿಲೋ 100 ಯಾವುದೇ ಸಿಗೋದಿಲ್ಲ. ಸಿಗುತ್ತೆ ಬಟ್ ಅದೇ ಸೇಲ್ಸ್ ಡಿಸ್ಕೌಂಟ್ ಇದ್ದರೆ. ಎಕ್ಸ್ಪ್ಲೋರ್ ಮಾಡೋಣ ಇವತ್ತು ಸ್ವಲ್ಪ, ಎಷ್ಟಾಗುತ್ತೆ ಅಷ್ಟೇ, ನನಗೆ ಎಷ್ಟಾಗುತ್ತೆ ಅಷ್ಟೇ, ನಡೆಯಂಗೆ ಜಾಸ್ತಿ ಆಗಂಗಿಲ್ಲ. ಇವಾಗ ಔಟ್ ಆಫ್ ಬ್ರೆತ್ ಮಾತಾಡ್ಕೋತ ಔಟ್ ಆಫ್ ಬ್ರೆತ್ ಆಗ್ತೀನಿ. ಸೊ ನೋಡೋಣ ಬನ್ನಿ, ನಿಮಗೂ ತೋರಿಸ್ತೀನಿ ಹೇಗಿದೆ ಅಂತ. ಚಲೋ, ಏನಲ್ಲತಿ ನಿನ್ಕಿತ ಹೈಟ್ ಬಿ ಇದೆಲ್ಲ. ಎಷ್ಟ್ ಕಂಫರ್ಟೇಬಲ್ ಅದ ಇದು, ಇದು ಈಟಕ್ಕೆ ಇವ್ರ $1,000 ಕೇಳತ್ತಾರ. ನಾ ತಿಳ್ಕೊಂಡೆ ಇದು ಅದು ಒಟ್ಟೊಮ್ಮೆ ಸೈಡ್ ಚೇರ್ ಕೊಡ್ತಾರಂತ ತಿಳ್ಕೊಂಡಿದ್ದೆ. ಅವು ಸಪ್ರೇಟ್ 1,000 ಅವು. ಆಮೇಲೆ ಡ್ರೆಸ್ ಬಿ ಎಲ್ಲ ಅಬೌವ್ 100 ಅದ. ಕಾಸ್ಟ್ಲಿ ಕಾಸ್ಟ್ಲಿ ಇರ್ತದೆ ಬಿಡು. ಮೇಸಿಸ್, ಬ್ಲೂಮಿಂಗ್ ಡೇಲ್, ನಿವನ್ ಮಾರ್ಕಸ್ ಅದೆಲ್ಲ ಹೈ ಎಂಡ್ ಸ್ಟೋರ್ ಅವ. ಸೊ ಕಾಸ್ಟ್ಲಿ ಇದ್ದೇ ಇರ್ತೈತಿ. ಹೌದು, ಬಟ್ ನನಗೆ ಯಾವುದು ಇಷ್ಟ ಆಗವಲ್ತು, ಇಷ್ಟ ಆದರೆ ತೋತಿದೆ. ನಾವಂತೂ ಇವಾಗ ಶಾಪಿಂಗ್ ಸಲ ಬಂದಿಲ್ಲ. ನಾ ಬಂದಿನಿ. ಹೌದಾ? ಹೌದಾ? ನೋಡ ಬೇಬಿಗೆ ಇಟ್ಟು ಚಂದ ಅದ. ಎಷ್ಟು ಚಂದ ಟಕ್ಕುಲು ಬೇಬಿ.
ಬಿಡ್ತಾರೆ. ಮೇಜರ್ದು ಏನು ಶಾಪ್ ಹೇಳಿದಿಲ್ಲ ಅದು ಬಿಟ್ಟು ಬೇರೆದು ಭೀ ಚಿಕ್ಕ ಚಿಕ್ಕ ಶಾಪ್ ಇದೆ, ಲೈಕ್ ಲೂಯಿ ವಿಟಾನ್ ಇದೆ, ಆಮೇಲೆ ಮೇಕಪ್ ಐಟಮ್ಸ್ ಬೇಕಾದರೆ ಸಫೋರಾ ಇದೆ, ಭಾಳಷ್ಟು ಇದೆ. ಆ್ಯಂಡ್ ಫಾರ್ ಬ್ಯಾಗ್ ಕೇಟ್ ಸ್ಪೇಡ್ ಇದೆ. ಸೊ ಅದರ ಚಿಕ್ಕ ಚಿಕ್ಕ ಶಾಪ್ ಇದೆ, ಬಟ್ ಲಾರ್ಜ್ ಶಾಪ್ ಇದೆ ಅಂತ ಹೇಳಬೇಕಂದ್ರೆ ಅದೇ ಫೋರ್ ಹೆಸರು ಹೇಳಿದಿಲ್ಲ ನಾನು, ಬ್ಲೂಮಿಂಗ್ ಡೇಲ್, ಮೇಸೀಸ್, ನೀಮನ್ ಮಾರ್ಕರ್ಸ್ ಮತ್ತು ನಾಟ್ ಸ್ಟಾಮ್, ಅದೆಲ್ಲ ದೊಡ್ಡ ದೊಡ್ಡ ಶಾಪ್ ಟೈಪ್ ಇದೆ. ಇವೆಲ್ಲ ಚಿಕ್ಕ 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 ಚಿಕ್ಕದು ಈ ಥರ ಸ್ಟೋರ್ ಟೈಪ್ ಇದೆ ಉಳ್ಕಿದೆಲ್ಲ. ಲೂಯಿ ವಿಟಾನ್ಗೆ ಫುಲ್ ಕ್ಯೂ ಹತ್ತಿದ್ದಾರೆ ನಮ್ಮಲ್ಲಿ. ಫುಲ್ ಹೈ ಎಂಡ್ ಬ್ರ್ಯಾಂಡ್ ಅದು, ನಂಬರ್ ಒನ್ ಇಡೀ ವರ್ಲ್ಡ್ನಾಗೆ ನಂಬರ್ ಒನ್ ಹ್ಯಾಂಡ್ ಬ್ಯಾಗ್ ಡಿಸೈನರ್ ಅಂತಂದರೆ ಅದು ಲೂಯಿ ವಿಟಾನ್. ಹಾಂ ಶರಣ್, ಇಸ್ಕೊಡ್ತಿ? ಹ್ಞೂ, ತೌಸಂಡ್ ತೌಸಂಡ್ ಡಾಲರ್ ಸಿಗಿರ್ತವೆ. ಓಕೆ ಶರಣ್, ನಾನು ನಡೆದು ಮಿಮಿಕ್ರಿ ಮಾಡಿ ತೋರಿಸ್ತಾನ, ಈಗ ಒಂದ್ಸತಿ ಮಾಡಿ ತೋರ್ತು. ಡೆಮೋ ತೋರಿಸ್ತಾನ, ಚಲೋ ತೋರಿಸ. ಏನ್ ಡಿಸೈಡ್ ಮಾಡ್ದಿ? ನಾವು ಬರ್ಗರ್ ತೋತೀವ. ಬರ್ಗರ್? ಬರ್ಗರ್ ಒಂದು ಲೆಮನೇಡ್. ಓಕೆ, ವಾಟರ್ ಮೆಲನ್ ಲೆಮನ್. ಓಕೆ, ಮ್ಯೂಸಿಕ್ದು ಸೌಂಡ್ ಲೌಡ್ ಇದೆ, ಗೊತ್ತಿಲ್ಲ ಎಷ್ಟು ಅನಿಸುತ್ತೆ. ಟ್ರೂ ಫುಡ್ ಕಿಚನಿಗೆ ಬಂದೀವಿ. ಓಕೆ, ನಾವು ಇಂಡೋರ್ ಬಂದೀವಿ, ಆ್ಯಕ್ಚುಲಿ ಔಟ್ಸೈಡ್ ಕೇಳಿದ್ವಿ, ಬಟ್ ಒನ್ ಆರ್ ಟೂ ಅವರ್ ಬೇಕಾಗ್ತು ಅಂತ ಹೇಳಿದ್ರು. ಸೊ ಅದಕ್ಕೆ ಇನ್ಸೈಡೇ ಇರಲಿ ಅಂತ ಇನ್ಸೈಡೇ ಬಂದ್ವಿ, ಬಟ್ ಔಟ್ಡೋರ್ ಕುಂತ್ರೆ ಇನ್ನೂ ಚಲೋ ಅನಿಸ್ತಿತ್ತು. ಬಟ್ ಫೈನ್, ಹೌದಾ? ಫೈನ್, ಇಂಡೋರ್ ಬಿ ಚಲೋ ಅದ. ಓಕೆ, ನಾವು ಒಂದು ಮಶ್ರೂಮ್ ಆ್ಯಂಡ್ ಪಿಜ್ಜಾ ಆರ್ಡರ್ ಮಾಡಿವಿ. ಮಶ್ರೂಮ್ ಆ್ಯಂಡ್ ಏನಿತ್ತು? ಸ್ಪಿನಾಚ್ ಆ್ಯಂಡ್ ಮಶ್ರೂಮ್ ಪಿಜ್ಜಾ ಒಂದು ಆರ್ಡರ್ ಮಾಡಿವಿ. ಆ್ಯಂಡ್ ವೀಗನ್ ಡಬಲ್ ಚೀಸ್ ಬರ್ಗರ್ ಶರಣ್ ಆರ್ಡರ್ ಮಾಡಿದ್ದಾನೆ. ಇನ್ನೊಂದು ವಾಟರ್ ಮೆಲನ್ ಲೆಮನ್ ಆಯಿಲ್. ಯಾ, ಇವು ಮೂರು ಐಟಮ್ ಆರ್ಡರ್ ಮಾಡಿವಿ. ಇಷ್ಟು ಐಟಮ್ ಆರ್ಡರ್ ಮಾಡಿದ್ಮೇಲೆ ಅಕ್ಕಿ ನನಗೆ ಬೇರೆ ಕೇಳತ್ತ, ನಿಂಗೆ ಏನಾರ ಬೇಕೇ? ನಾನು ಇಷ್ಟು ಆರ್ಡರ್ ಮಾಡಿದ್ರೆ ಆಮೇಲೆ ಇಬ್ಬೋದು ಶೇರಿಂಗ್ ಅದು. ಆಬ್ವಿಯಸ್ಲಿ ಅವ್ ಬರ್ಗರ್ ತಿಂತಾನೆ, ನಾವು ಪಿಜ್ಜಾ ತಿಂತೀನಿ, ಅವನಿಗೆ ಬೇಕಾಯ್ತದೆ ಪಿಜ್ಜಾ ತಿಂತಾನೆ. ಇಷ್ಟೊಂದು ಯಾರು ತಿಂತಾರ? ಹೇಳೋ, ಹೌದೇ ಆರ್ಡರ್ ಇವರ್ ಸೀರಿಯಸ್ಲಿ. ಬರ್ಗರ್ ಬಂದಿದೆ ಶೇರಿಂಗ್ ಅಂದ್ರೆ ಲಿಟ್ರಲಿ ಇಟ್ಟು ಅರ್ಧ ಮಾಡ್ಕೊಂಡು ಬಂದಾಳೆ ಇಬ್ರಿಗೂ. ನೀ ಅರ್ಧ ತಿನ್ನು, ನೀ ಅರ್ಧ ತಿನ್ನು, ನಂಗೆ ಅದಕ್ಕೆ ಅನಿಸೇ ಇಲ್ಲ. ಹಂಗ ಶೇರಿಂಗ್ ಅಂದ್ರೆ ಆ ಥರ ಅಂದ್ಕೊಂಡು ಬಿಡ್ತಾಳೆ ಅಂತ. ಆ್ಯಂಡ್ ಮಶ್ರೂಮ್ ಸ್ಪಿನಾಚ್ ಪಿಜ್ಜಾ ಆ್ಯಂಡ್ ಪ್ಲಸ್ ವಾಟರ್ ಲೆಮನ್. ಸೊ ಇದು ಸ್ವೀಟ್ ಪೊಟ್ಯಾಟೊ.
ಬನ್ನಿ ಬಟ್ಟೆ ಗೊತ್ತಿಲ್ಲ ಅದು ಇವಾಗ ಸದ್ಯಕ್ಕಂತೂ ಫುಲ್ ಆಗ್ಯದ. ಮುಂದಕ್ಕೆ ಹೋಗಮ್ಮಿ, ಅವ್ರಿಗೆ ಪಾರ್ಕಿಂಗ್ ಬಿಡು ಅವ್ರದು. ಸೊ ಬರ್ಗರ್ ಬಗ್ಗೆ ಹೇಳ್ಬೇಕಂತಂದ್ರೆ ಬರ್ಗರ್ ಓಕೆ ಇತ್ತು, ನಾಟ್ ಬ್ಯಾಡ್ ಬಟ್ ಓಕೆಶ್ ಸಿಂಪಲ್ ಅಂಡ್ ಬೆಸ್ಟ್ ಬಟ್ ಆಯಿಲಿ ಇರ್ಲಿಲ್ಲ ಅಂತಂದ್ರೆ ಇನ್ನ ಸಖತ್ ಆಗಿರ್ತಿತ್ತು, ಬಟ್ ಬಹಳ ಆಯಿಲಿ ಇತ್ತು, ಅದು ಒಂದೇ ಪ್ರಾಬ್ಲಮ್ ಅದ ಅಷ್ಟೇ. ಓಕೆ, ಸೊ ಆರ್ ಬಿ ಆಗಿರೋ ಟೈಮ್ ಅಂಡ್ ಎಲ್ಲ ಕ್ಲೋಸ್ ಬಿ ಆಗಿದೆ, ಬಿಕಾಸ್ 6 ಅಷ್ಟೇ ಲಾಸ್ಟ್, 9-10 ತಕ್ಕ ಇಲ್ಲಿ ಇರಂಗಿಲ್ಲ. ಸೊ 6:00 ಆಗಿದೆ, ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಸೊ ಬ್ಲೂಮಿಂಗ್ ಡೇಲಿಗೆ ಹೋಗ್ಬೇಕಂತ ಅನ್ಕೊಂಡಿದ್ದೆ ನಾ, ಬಟ್ 6 ಆಗಿ ಕ್ಲೋಸ್ ಆಗಿದೆ, ಏನು ಮಾಡ್ಲಿಕ್ಕಾಗಂಗಿಲ್ಲ. ಸೊ ಇವತ್ತಿಗೆ ಇಲ್ಲಿ ಎಂಡು ನಮ್ಮದು ಶಾಪಿಂಗ್. ಇವರೇನು ಶಾಪಿಂಗ್ ಮಾಡಲಿಲ್ಲ, ಎನಿವೇಸ್ ಅವ್ನು ಮಾಡಂಗಿಲ್ಲ ಯಾವಾಗ ಬಿ, ಯಾವಾಗಾರ ಅನ್ಸತ್ತಿ. ಇಲ್ಲಿ ಕಾಸ್ಕೋ ನಾವು ಭಾಳ ಮಾಡ್ತಾನೆ ಶಾಪಿಂಗ್, ಕಾಸ್ಕೋ ಹುಡುಗ ಅವ, ಮಾಲ್ ಹುಡುಗ ಅಲ್ಲವ. ನಮ್ದು ಇಲ್ಲಿದೆ ನೋಡಿ, ಅದು ಒಂದು ಹೋಗಿ ಎತ್ತ ಹಾಕೊಂಡು ಬರ್ತಾನ ಅಷ್ಟೇ. ಸೊ ಇವತ್ತಿಗಿಷ್ಟೇ, ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಅಂತಿದ್ದ. ಬಾಯ್ ಮೇಡಮ್. ಅವ್ರಿಗೆ ಒಂದು ಚಾಲೆಂಜ್ ಇತ್ತು ಇವತ್ತು, ಅಲ್ಲಿ ಮೊಬೈಲ್ ತೊಗೊಂಡು ಕಾರ್ ಎಲ್ಲದ ಹುಡುಕ್ಲತ್ತಿದೆ. ಏ ಇಲ್ಲ, ನಾ ಕರ್ಕೊಂಡು ಹೋಗ್ತೀನಿ ಬಾ ಅಂತಂದು. ನಾನು ಚಾಲೆಂಜ್ ಅಕ್ಸೆಪ್ಟೆಡ್ ಅಂತಂದು, ಈಕೆ ತೋರಿಸ್ಲಿಕ್ಕೆ ದಾರಿ ಯಾಕಡೆ ತೋರಿಸ್ತಾವ ಅಂತಂದು. ಬಟ್ ಏನೋ ಐ ಥಿಂಕ್ ಕಾರ್ ಪಾರ್ಕಿಂಗ್ ಸಮೀಪೆ ಇದ್ವಿ ನಾವು. ಸೊ ಮೇಡಮ್ ಅವ್ರಿಗೆ ಸಿಕ್ಕದ ಕಾರ್ ಇಲ್ಲದ ಅಂತ. ಸೊ ಸೋಲ್ಬೇಕಾಯ್ತು, ಎಲ್ಲ ದೂರ ಇದ್ರೆ ನನ್ನ ಕೈಲಿಂದ ಆಗ್ತಿರ್ಲಿಲ್ಲ. ಬಟ್ ಆ ಕಾನ್ಫಿಡೆನ್ಸ್ ಮಾತಾಡ್ಕೊತ ಹಿಂಗ ಬಂದಿನ ಎಕ್ಸಿಟ್, ಐ ಕಾರ್ ಪಾರ್ಕಿಂಗ್ ಅದಲ್ಲ ಇದು ಅಂತ. ಇವ ಬೈ ಬೈ ಫ್ಲೂಕ್ ಸಿಕ್ಕದ ಅವ್ರಿಗೆ. ಇವ ಅದರದಾಗ ಮ್ಯಾಪ್ನ ಹುಡ್ಕೇಳತ್ತ, ನಾ ಅಂದ್ರೆ ತೋರಿಸ್ತೀನಿ ಬಾ ಅಂದ. ಇವ ಅಂದ ನೀ ತೋರಿಸ್ತೀನಿ, ಆಯ್ತು ಸರಿ ನೋಡೋಣ, ಚಾಲೆಂಜ್ ಬಿತ್ತು ಅಂದ. ನಾ ಅನ್ಕೊಂಡು ಆಯ್ತು ಸೀರಿಯಸ್, ಮೊಮ್ಮಗ ಚಾಲೆಂಜ್ ಮಾಡ್ತೀನಿ, ವಿ ಹ್ಯಾವ್ ಟೇಕನ್ ಚಾಲೆಂಜ್, ಬೋತ್ ನ್ಯಾವಿಗೇಟ್ ಮಾಡ್ಕೊಂಡು ಕರ್ಕೊಂಡು ಹೋದ. ನಾನು ಸೀದಾ ಎಕ್ಸಿಟ್ ಆಗಿ ಬಂದ್ವಿ, ಆಮೇಲೆ ಕಾರ್ ಎಲ್ಲದ ಹುಡ್ಕ್ಯಾಡ ಅಂತಂದ. ಆಯ್ತು ಸರಿ, ಕಾರ್ ಬಿ ತೋರಿಸ್ತೀನಿ, ನನ್ ಕಾರ್ ಬಿ ತೋರಿಸ್ ಎರಡು ಚಾಲೆಂಜ್ ಸುತ್ತಿ ಅಪ್ಪಚ್ಚಿ ಅವ ಅಪ್ಪಚ್ಚಿ. ಓಕೆ ಬಾಯ್ ಬಾಯ್.